ತಮಾಷೆ ಕತೆ ಇದೆ, ತಮಾಷೆ ಮಾತದು. ಅಂದ್ರೆ ಪರಿಶ್ರಮ ಪಟ್ಟಾಗ ವಾತಾವರಣ ಪೂರ್ತಿ ಬದಲಾಗತ್ತೆ. ಯಾರು ಕಷ್ಟಪಡ್ತಾರೋ ಅವ್ರು ತಮ್ಮ ವಾತಾವರಣವನ್ನು ಬದಲಿ ಮಾಡ್ತಾರೆ. ಆ ಪರಿಶ್ರಮದ ಬಗ್ಗೆ ಅಭಿಮಾನ ಇರ್ಬೇಕು ನಿಮಗೆ. ಕಷ್ಟಪಟ್ಟದ್ದು ತುಂಬಾ ಕಷ್ಟಪಟ್ಟರು, ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಗೊತ್ತಿಲ್ಲ, ಬಹಳ ಜನ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ. ಅವರೆಲ್ಲ ಅಭಿಮಾನ ಪಟ್ಟಿದ್ದಾರೆ, ನಾ ಮಾಡಿದ್ದೇನು, ಕಷ್ಟಪಟ್ಟಿದ್ದೀನಿ ಅಂತ. ಒಂದ್ ದಿವಸ ಒಬ್ಬ ಸನ್ಯಾಸಿ ಕಾಡಲ್ಲಿ ಹೋಗ್ತಾ ಇದ್ರಂತೆ. ಸನ್ಯಾಸಿ ಪ್ರವಾಸ ಹೋಗ್ತಿದ್ದಾರೆ ಕಾಡಲ್ಲಿ. ಅವ್ರೇನು ಕಾರಲ್ಲಿ ಹೋಗ್ತಾರಾ ಏನು, ನಡ್ಕೊಂಡು ಹೋಗ್ತಾ ಇದ್ರು. ಹೋಗ್ತಾ ಹೋಗ್ತಾ ತುಂಬಾ ನೀರಡಿಕೆ ಆಯ್ತು, ಹಸಿವು ಕಾಣಿಸ್ಕೊಳ್ತು. ಕಾಡಲ್ಲಿ ಏನ್ ಸಿಗ್ತದೆ ಅಂತ ಹಿಂಗೆ ಹೋಗ್ತಾ ಇದ್ರು. ಹೋಗ್ತಾ ಹೋಗ್ತಾ ನೋಡ್ತಾರೆ ಅಲ್ಲೊಂದು ಸಣ್ಣದೊಂದು ತೋಟದ ತರ ಕಾಣಿಸ್ತು. ಓ, ತೋಟ ಇರ್ಬೇಕಾದ್ರೆ ಯಾರಾದ್ರು ಇರ್ಬೇಕಲ್ಲ ಅಂತ ಅಲ್ಲಿ ಹೋದ್ರು. ಏನ್ ಚಂದದ ತೋಟ ಅದು, ದಂಡಿಗೆ ಬೇಲಿ ಹಾಕಿದ್ದಾನೆ, ಗೇಟ್ ಹಾಕಿದ್ದಾನೆ, ಒಳಗಡೆ ಹೋದ್ರೆ ರಸ್ತೆ ಎಡಬಲ ಪಕ್ಕದಲ್ಲಿ ಚಂದದ ಕತ್ತರಿಸಿದ ಬೇಲಿ ಹಾಕಿದ್ದಾನೆ, ಒಟ್ಟು ಮನೆ ಕಟ್ಟಿದ್ದಾನೆ. ಒಳಗಡೆ ಹಣ್ಣಿನ ಗಿಡ, ಹೂವಿನ ಗಿಡ, ರಾಶಿ ರಾಶಿ ಹೂ, ಅಲ್ಲಿ ಮೂಲೆ ತರಕಾರಿ ಬೆಳೆದಿದ್ದಾನೆ, ಅಲ್ಲಿ ಭತ್ತ ಬೆಳೆದಿದ್ದಾನೆ, ಆ ಕಡೆಗೆ ಒಂದ್ ಕಡೆಗೆ ತೆಂಗು ಹಾಕಿದ್ದಾನೆ. ಓಹ್, ನೋಡಕ್ಕೆ ಸುಂದರ, ಅಷ್ಟು ಚೆನ್ನಾಗಿರೋ ತೋಟ. ಸನ್ಯಾಸಿಗಳೆಲ್ಲ ಅಡ್ಡಾಡಿದ್ರು. ಪಾಪ ಮನೆ ಯಜಮಾನ ಬಂದ, ನಮಸ್ಕಾರ ಮಾಡ್ದ, ಸನ್ಯಾಸಿಗಳು ಬಂದಿದ್ದಾರೆ ಅಂತ, ಬನ್ನಿ ಸರ್ ನಮ್ಮ ಮನೆಗೆ ಬನ್ನಿ ಅಂತ ಕರ್ಕೊಂಡು ಹೋದ. ಕೂಡಿಸಿದ, ಹಾಲು ಹಣ್ಣು ಕೊಟ್ಟ, ಊಟ ಮಾಡಕ್ಕೆ ವ್ಯವಸ್ಥೆ ಮಾಡ್ದ, ಸ್ನಾನ ಮಾಡಿ ಅಂದ. ಊಟ ಮಾಡಿ ಕೂತ್ಮೇಲೆ ಸ್ವಾಮಿಗಳು ಹೇಳಿದ್ರಂತೆ, ಏನಪ್ಪ ದೇವ್ರ ದಯಾ ನಿನ್ ಮೇಲೆ, ಎಷ್ಟು ಒಳ್ಳೆ ತೋಟ ಕೊಟ್ಟಿದ್ದಾನೆ ದೇವ್ರು ನಿಮಗೆ ಅಂದ್ರ. ಹೌದು ಸ್ವಾಮಿ, ದೇವ್ರ ಕೃಪೆ ಇದೆ ನನಗೆ, ಅದಿದ್ದದಕ್ಕೆ ಎಲ್ಲ ಆಯ್ತು ಅಂತ. ಈ ಸ್ವಾಮಿಗಳು ಸುಮ್ಮನೆ ಇರ್ಬೇಕಿಲ್ಲ, ಎರಡು ಮೂರು ಸಲ ಅಂದ್ರಂತೆ ಇದೇ ತರಾನೆ, ಏನಪ್ಪ ದೇವ್ರ ದಯಾ, ಒಳ್ಳೆ ತೋಟ ಕೊಟ್ಟಿದ್ದಾನೆ ನಿನಗೆ, ಒಳ್ಳೆ ತೋಟ ಮಾಡಿಕೊಟ್ಟಿದ್ದಾನೆ ನಿನಗೆ, ಒಳ್ಳೆ ತೋಟ ಮಾಡಿಕೊಟ್ಟಿದ್ದಾನೆ ಅಂತ. ಆ ರೈತನಿಗೆ ಸಿಟ್ಟು ಬಂತಾನೆ, ಸ್ವಾಮಿ ದೇವ್ರದೆಲ್ಲ ಹೇಳಿ ಸರಿ, ಅವನ್ ಮಾಡಿದ್ದಲ್ಲ ತೋಟ ಇದು, ನಾ ಮಾಡಿದ್ದು. ನೀವು ಮೊದಲು ದೇವರೇ ಮಾಡ್ತಿದ್ನಲ್ಲ ತೋಟ, ಅವಾಗ ನೋಡ್ಬೇಕಾಗಿತ್ತು ಹೇಗಿತ್ತು ಅಂತ. ಪಕ್ಕದಲ್ಲಿ ಇದೆಯಲ್ಲ ಕಾಡು, ಅದು ದೇವ್ರ ತೋಟ, ಅವನಿದ್ದಾಗ ಹಾಗೆ ಇಟ್ಕೊಂಡಿದ್ದ, ನಾನು ಬಂದ್ಮೇಲೆ ಬದಲಾಯಿಸಿ ತೋಟದ ತರ ಮಾಡ್ಕೊಂಡಿದ್ದೀನಿ, ಹಣ್ಣು ಹೂ ಎಲ್ಲ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾನ ಅವನು, ಯು ಶುಡ್ ಹ್ಯಾವ್ ಸೀನ್ ದ ಫಾರ್ಮ್ ವೆನ್ ಗಾಡ್ ವಾಸ್ ಮ್ಯಾನೇಜಿಂಗ್ ಇಟ್ ಅಂತ, ದೇವರೇ ನಡೆಸ್ಬೇಕಾದ್ರೆ ಹೇಗಿತ್ತು ಅಂತ. ಇದು ಅಹಂಕಾರದ ಮಾತಲ್ಲ, ಇದು ಪರಿಶ್ರಮದ ಮಾತು. ಯಾರಾದ್ರೂ ಕಷ್ಟಪಟ್ಟು ಮಾಡಿದಾಗ ಯಶಸ್ಸು ಬಂದಾಗ ಚೆನ್ನಾಗಿ ಕಷ್ಟಪಟ್ಟಿದ್ದೀನಿ, ಹೌದಪ್ಪ ನಾ ಕಷ್ಟಪಟ್ಟಿದ್ದೀನಿ, ಪ್ರಯತ್ನ ಮಾಡಿದ್ದೀನಿ ಅನ್ಬೇಕು. ಅಭಿಮಾನ ಇರ್ಬೇಕು ಕೆಲಸದ ಬಗ್ಗೆ, ಅಹಂಕಾರ ಇರಬಾರ್ದು, ಅಭಿಮಾನ ಇರ್ಬೇಕು. ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅಭಿಮಾನ ಇರ್ಬೇಕು. ಅದಕ್ಕೆ ಹೇಳ್ತಾರೆ ಆ ತೋಟಗಾರ ಹೇಳ್ದಂಗೆ, ವೆನ್ ಗಾಡ್ ವಾಸ್ ಮ್ಯಾನೇಜಿಂಗ್ ಇಟ್ ವಾಸ್ ಓನ್ಲಿ ಎ ಫಾರೆಸ್ಟ್, ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಬಿಕೇಮ್ ಎ ಲವ್ಲಿ ಫಾರ್ಮ್, ಯು ಶುಡ್ ಹ್ಯಾವ್ ಸೀನ್ ವೆನ್ ಗಾಡ್ ವಾಸ್ ಮ್ಯಾನೇಜಿಂಗ್ ದಿ ಫಾರ್ಮ್ ಅಂತ. ಅದರಿಂದ ಪರಿಶ್ರಮ ಇರಬೇಕು. ಬರೀ ಪರಿಶ್ರಮ ಆಗ್ಲೇ ಹೇಳಿದ್ದಲ್ಲ, ವರ್ಕಿಂಗ್ ಹಾರ್ಡ್ ಈಸ್ ಓಕೆ, ಬಟ್ ಯು ಶುಡ್ ಆಲ್ಸೋ ವರ್ಕ್ ಸ್ಮಾರ್ಟ್, ನಾಟ್ ಜಸ್ಟ್ ವರ್ಕ್ ಹಾರ್ಡ್, ವರ್ಕ್ ಸ್ಮಾರ್ಟ್. ಸುಮ್ಮನೆ ತಲೆ ತೆಗ್ಸಿ ದುಡಿತಾ ಇರೋದು ಅರ್ಥವೇ ಇಲ್ಲ, ಎದಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಹಂಗಾಗ್ಬಾರ್ದು. ಯು ಶುಡ್ ಪ್ಲಾನ್ ಯುವರ್ ವರ್ಕ್ ಅಂಡ್ ಸಿಸ್ಟಮ್ಯಾಟಿಕಲಿ ಡೂ ಇಟ್.